ನಮಸ್ಕಾರ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಈ ಮಳೆಗಾಲದಾಗ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಮಾಡುವಂತಹ ಹುರುಳಿಕಾಳಿನ ರಸಂ ಇದು ಈ ಚಳಿಗೆ ನಮ್ಮ ದೇಹವನ್ನು ಬೆಚ್ಚಿಗಿಡೋಕ್ಕೂ ಸಹಾಯ ಮಾಡ್ತತಿ ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಅರ್ಧ ಲೋಟದಷ್ಟು ಹುರುಳಿಕಾಳನ್ನು ಒಂದು ಬಾಂಡ್ಲೆಗೆ ಹಾಕಿ ಚಂದಗೆ ಹುರಿಬೇಕಾಗ್ತತಿ ಸಣ್ಣ ಹುರಿ ಇಟ್ಕೊಂಡು ಹುರುಳಿಕಾಳು ಹುರಿಯೇನು ಭಾಳ ಟೈಮ್ ರೀ ಒಂದು ಐದು ನಿಮಿಷ ಸಣ್ಣ ಉರಿ ಕಲರ್ ಚೇಂಜ್ ಆಗಿಬಿಡ್ತಾವ ಸೊ ಅಷ್ಟಾದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಏನು ಹುರ್ಕೋಬೇಡ್ರಿ ಹೊದ್ದಂಗೆ ಆಗಿಬಿಡ್ತೈತಿ ಮತ್ತು ರಸಮ್ ಕೂಡ ಟೇಸ್ಟ್ ಚಲೋ ಬರೋಂಗಿಲ್ಲ ಒಂದು ಒಳ್ಳೆ ಘಮ ಬರತತಿ ಅಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಬೇಕು ನೋಡಿ ಇಷ್ಟ ಹುರ್ಕೊಂಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಹುರ್ಕೊಂಡಿರುವಂಥ ಹುರುಳಿಕಾಳನ್ನು ಒಂದು ಪ್ಲೇಟ್ಗೆ ಹಾಕಿ ಬಿಡಬೇಕು ಅದಾದ್ಮೇಲೆ ನೋಡಿರಿ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಮೆಣಸನ್ನ ಸಣ್ಣ ಉರಿ ಒಳಗೆ ಚೆಂದಾಗೆ ಹುರ್ಕೋಬೇಕಾಗ್ತತಿ ರಸಮ್ಗೆ ಜೀರಿಗೆ ಮೆಣಸಿದ್ರನ ರುಚಿ ರೀ ಮತ್ತು ಈ ಚಳಿಗೆ ಮೆಣಸು ಭಾಳ ಚಲೋ ರೀ ನೆಗಡಿ ಕೆಮ್ಮಿಗೆಲ್ಲ ಈಗ ಲೈಟಾಗಿ ಸಣ್ಣ ಉರಿ ಒಳಗೆ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡತಿ ಇದನ್ನು ಹುರ್ಕೊಳಕ್ಕೂ ಏನು ಭಾಳ ಟೈಮ್ ಹತ್ತಂಗಿಲ್ಲರಿ ಚಟ್ಪಟ ಅಂತ ಸೌಂಡ್ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಈಗ ಹುರ್ಕೊಂಡಿರುವಂಥ ಜೀರಿಗೆ ಮೆಣಸನ್ನು ತನ್ಗೆ ಹಾಕ್ಬಿಟ್ಟತಿ ಈಗ ನೋಡಿರಿ ಒಂದು ಹತ್ತು ನಿಮಿಷ ಆದಮೇಲೆ ಜೀರಿಗೆ ಮೆಣಸು ಪೂರ್ತಿ ತನ್ಗಾಗಿದ್ದಾವೆ ಈಗ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಪೂರ್ತಿ ನುಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದು ನೋಡಿರಿ ಈ ಥರ ಅರ್ಧಂಬರ್ಧ ಪೌಡ್ರ್ ಮಾಡ್ಕೋಬೇಕು ಈಗ ನೆಕ್ಸ್ಟು ಅದ ಮಿಕ್ಸಿ ಜಾರ್ಗೆ ಆಲ್ರೆಡಿ ಕಾಳನ್ನು ಹುರ್ಕೊಂಡು ಪ್ಲೇಟ್ ಒಳಗೆ ಹಾಕಿ ತನಗಾಕಿಟ್ಟಿತ್ತು ಹಾಕಿಟ್ಟಿತ್ತು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಪೂರ್ತಿ ನುಣ್ಣಗೆ ಹುರುಳಿ ಹುರುಳಿಕಾಳನ್ನು ತರಿ ತರಿಯಾಗಿ ರುಬ್ಕೋಬಾರ್ದು ನೋಡಿ ಈಗ ಯಾವ ರೀತಿ ಹುರುಳಿ ಹುರುಳಿಕಾಳು ಪೌಡ್ರಾಗೈತೆ ಅಂತ ತೋರ್ಸೇನೆ ಈ ರೀತಿ ನುಣ್ಣಗೆ ಆಗಿರಬೇಕು ಈಗ ನೋಡ್ರಿ ರಸಮ್ ಮಾಡ್ಕೊಳ್ಳೋನು ಬರ್ರಿ ರಸಮ್ ಮಾಡ್ಕೊಳ್ಳೋಕೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಳಕ್ತೈತಿ ಎಣ್ಣೆ ಚೆಂದಗೆ ಕಾದ್ಮೇಲೆ ಅರ್ಧ ಚಮಚಾದಷ್ಟು ಸಾಸಿವೆ ಸಾಸಿವೆ ಚಿಟಪಟ ಆದಮೇಲೆ ಅರ್ಧ ಚಮಚ ಜೀರಿಗೆ ಹಂಗೆ ಒಂದು ಗಡ್ಡಿ ಬೆಳ್ಳುಳ್ಳಿನ ಅರ್ಧ ಮರ್ದ ಕುಟ್ಕೊಂಡಿತ್ತು ಅದನ್ನು ಕೂಡ ಎಣ್ಣೆ ಒಳಗೆ ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ ರಸಮ್ಗೆ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಟೇಸ್ಟ್ ರೀ ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡತಿ ಟೊಮೆಟೊನ ಲೈಟಾಗಿ ಫ್ರೈ ರೀ ನೋಡಿರಿ ಈಗ ನೆಕ್ಸ್ಟು ಅರ್ಧ ಚಮಚದಷ್ಟು ಅರಿಶಿನ ಅದಾದಮೇಲೆ ಬೆಲ್ಲ ಬೆಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸೇರಿಸ್ಕೊರಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ರಸಮ್ ಸ್ವಲ್ಪ ಹುಳಿ ಇದ್ರ ಟೇಸ್ಟ್ ರೀ ನಾನು ಹುಳಿ ಟೊಮೆಟೊ ತೊಗೊಂಡೇನೆ ನೀವು ಬೇಕು ಅಂದ್ರೆ ಹೈಬ್ರಿಡ್ ಅಥವಾ ಜಾಮ್ ಟೊಮೆಟೊ ತೊಗೋಬೋದು ಈಗ ಒಂದು ಕಪ್ಪಷ್ಟು ಹುಣಸೆ ರಸ ಸೇರಿಸ್ಕೊಂಡಿ ಈಗ ನೋಡ್ರಿ ಒಂದು ಐದು ನಿಮಿಷ ಮೀಡಿಯಮ್ ಉರಿಯೊಳಗೆ ಟೊಮ್ಯಾಟೋನ ಚೆಂದಾಗೆ ಕುದಿಸ್ಕೋಬೇಕಾಗ್ತತಿ ಫುಲ್ ಸಾಫ್ಟ್ ಆಗಬೇಕು ಟೊಮ್ಯಾಟೊ ಹಾಗಾಗಿ ಈಗ ನೋಡ್ರಿ ಟೊಮ್ಯಾಟೊ ಪೂರ್ತಿಯಾಗಿ ಕುದ್ದತ್ತಿ ಈಗ ನೆಕ್ಸ್ಟು ಒಂದು ಮೂರುವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳತ್ತತಿ ರಸಮ್ಗೆ ನಿಮಗೆ ರಸಮ್ ನೀರು ನೀರು ಬೇಕೋ ಸ್ವಲ್ಪ ಗಟ್ಟಿ ಬೇಕೋ ನೋಡ್ಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು ಈಗ ನೋಡ್ರಿ ಚೆಂದಾಗೆ ಕುದಿ ಬರೋವರೆಗೂ ಒಂದು ಐದು ನಿಮಿಷ ಕುದಿಸ್ಕೋಬೇಕಾಗ್ತತಿ ರಸಮ್ನ ಈಗ ಒಂದು ಕುದಿ ಕುದಿಸ್ಕೊಂಡಾದ್ಮೇಲೆ ಒಂದು ಹೆಸರು ಕರಿಬೇವು ಸೇರಿಸ್ಕೊಂಡು ಹಂಗೆ ಜೀರಿಗೆ ಮೆಣಸಿನ ಪುಡಿ ಸೇರಿಸ್ಕೊಳತ್ತೈತ್ರಿ ಅದಾದಮೇಲೆ ಹುರುಳಿ ಕಾಳಿನ ಪೌಡ್ರ್ ಏನು ಮಾಡಿಟ್ಕೊಂಡಿತ್ತಲ್ರಿ ಮಿಕ್ಸಿ ಜಾರ್ ಒಳ್ಗೆ ಅದನ್ನು ಕೂಡ ಸೇರಿಸ್ಕೊಂಡತ್ತಿ ಹಂಗೆ ಎರಡು ಚಮಚಾದಷ್ಟು ರಸಮ್ ಪುಡಿ ಈಗ ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಚೆಂದಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತ್ರಿ ಹುರುಳಿ ಕಾಳಿನ ಪೌಡ್ರ್ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಗಂಟಾಗದೆ ಇರೋ ಥರ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ರೀ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಚೆಂದಗೆ ಕುದ್ಕೋಬೇಕ್ರಿ ಜಾಸ್ತಿ ಏನು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಮೂರು ನಿಮಿಷ ಮೀಡಿಯಮ್ ಉರಿಯೊಳಗೆ ಚೆಂದಾಗೆ ಕುದ್ಕೊಂಬಿಟ್ರೆ ಸಾಕು ಈಗ ನೋಡ್ರಿ ಚಳಿಗಾಲ ಮಳೆಗಾಲದಾಗ ಏನಾದರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅನ್ನಿಸ್ತಿರ್ತೈತಿ ಅಂಥ ಟೈಮ್ನಾಗ ಕ್ವಿಕ್ಕಾಗಿ ಈ ರಸಮನ್ನ ಮಾಡ್ಕೋಬೋದು ನೋಡಿರಿ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಬಿಟ್ರೆ ರುಚಿ ರುಚಿಯಾಗಿರುವಂತಹ ಹುರುಳಿಕಾಳಿನ ರಸಮ್ ರೆಡಿ ಆಯಿತು ಈ ಜಿಟಿ ಜಿಟಿ ಮಳೆಯೊಳಗೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅನ್ನಿಸ್ತಿರ್ತೈತ್ರಿ ಅಂಥ ಟೈಮ್ನಾಗ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರ್ಗೂ ಅಗ್ದಿ ಇಷ್ಟಪಟ್ಟು ತಿಂತಾರೋ ಜೊತೆಗೆ ಆರೋಗ್ಯಕ್ಕೂ ಅಗದಿ ಚಲೋ ಅಂತ ಹೇಳ್ಬೋದು ರೀ ಇವತ್ತಿನ ಹುರುಳಿ ಕಾಳಿನ ರಸಮ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ